ಇದು ಶಾಂತಿಪುರ ಅನ್ನುವ ಹಳ್ಳಿ. ಈ ಊರಿನ ಪುಟ್ಟ ಮನೆಯಲ್ಲಿ ಗೋಪಾಲ್ ಹಾಗೂ ರಮಾ ತನ್ನ ಸಂಸಾರವನ್ನ ನಡೆಸ್ತಾ ಇದ್ರು. ಗೋಪಾಲ್ ಹಾಗೂ ರಮಾ ಬಿದಿರನ್ನ ಕಡಿದು ಅದರಿಂದ ಬುಟ್ಟಿಯನ್ನ ಹಣಿತಾ ಇದ್ರು. ಹಾಗೂ ಗೋಪಾಲ್ ಅದೇ ಬುಟ್ಟಿಯನ್ನ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ದ. ಸಾಕಷ್ಟು ಬುಟ್ಟಿಗಳನ್ನ ಮಾಡಿದ್ದಾಯ್ತು, ನಡೀರಿ ಈಗ ಮಲ್ಕೊಳ್ಳೋಣ. ಇವಾಗ ನಾನ್ ಮಲ್ಗಕ್ಕಾಗಲ್ಲ, ನಾಳೆ ನಮ್ ಇಲ್ಲಿಗೆ ಜಮೀನ್ದಾರರು ಬುಟ್ಟಿಯನ್ನ ತಗೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಅದು 30, ನಾನು ಇವತ್ ರಾತ್ರಿನೇ ರೆಡಿ ಮಾಡ್ಬೇಕು. ಅದೆಲ್ಲ ನನಗ್ ಗೊತ್ತು, ಆದ್ರೆ ನಾವ್ ಯಾಕೆ ಇಷ್ಟೊಂದ್ ಕಷ್ಟ ಪಡ್ತಿದೀವಿ? ಇಷ್ಟೊಂದ್ ವರ್ಷಗಳಾಯ್ತು, ನಮ್ಗಿನ್ನೂ ಮಕ್ಕಳೇ ಆಗಿಲ್ಲ, ಇಷ್ಟೊಂದ್ ಕಷ್ಟ ಯಾಕೆ ಪಡ್ಬೇಕು ಹೇಳಿ? ಅಯ್ಯೋ ದೇವ್ರೆ, ನೀನ್ ಇದನ್ನೆಲ್ಲ ಯೋಚನೆ ಮಾಡಿ ಬೇಜಾರಾಗ್ಬೇಡ. ಒಂದಲ್ಲ ಒಂದಿನ ದೇವ್ರು ನಮ್ ಕೋರಿಕೆಯನ್ನ ಕೇಳೇ ಕೇಳ್ತಾನೆ. ನೀನು ಜಾಸ್ತಿ ಮಾತಾಡ್ಬೇಡ, ಕೆಲ್ಸ ಮಾಡು, ಕೆಲ್ಸ ಮಾಡು. ಬೇಗ ಬೇಗ ಮಾಡ್ತೀನಿ. ಅಯ್ಯಯ್ಯೋ, ಏನ್ ಮಾಡ್ಬಿಟ್ಟೆ? ಅಯ್ಯೋ ದೇವ್ರೆ, ಇವಾಗ ನಾನ್ ಏನ್ ಮಾಡ್ಲಿ? ಇಷ್ಟೆಲ್ಲ ರಕ್ತ ಸುರಿತಾ ಇದೆ, ಇವಾಗ ನಾನ್ ಏನ್ ಮಾಡ್ಲಿ? ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ಲಿ? ಅಯ್ಯೋ ಏನ್ ಮಾಡ್ಲಿ? ಅಯ್ಯೋ ನಿನ್ನ ಈ ತರ ನಾನು, ಅಯ್ಯೋ ದೇವ್ರೆ, ಇವಾಗ ನಾನ್ ಏನ್ ಮಾಡ್ಲಿ? ಈ ರಾತ್ರಿ ಇವಳನ್ನ ನಾನ್ ಎಲ್ಲಿಗಂತ ಕರ್ಕೊಂಡು ಹೋಗ್ಲಿ? ಆಯ್ತಾಯ್ತು, ನೀನ್ ಸ್ವಲ್ಪ ಸಮಾಧಾನ ಮಾಡು, ನಾನ್ ನೋಡ್ತೀನಿ ಎಲ್ಲಿಗೆ ಹೋಗ್ಬೋದು ಅಂತ ಹೇಳಿ. ನಾನ್ ಇವಾಗ್ಲೇ ಏನಾದ್ರೂ ವ್ಯವಸ್ಥೆ ಮಾಡಿ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ನಾನ್ ನಿನ್ನ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡ್ತಿರೋ, ಬೇಗ ಮಾಡಿ, ನನ್ಗೆ ತುಂಬಾ ನೋವಾಗ್ತಿದೆ. ಗೋಪಾಲ್ ಯಾವ ರಿಕ್ಷಾದಲ್ಲಿ ಕೆಲಸ ಮಾಡ್ತಾ ಇದ್ನೋ ಆ ರಿಕ್ಷಾವನ್ನ ತಗೊಂಬರ್ತಾನೆ. ರಮನ್ ಕೈಯಿಂದ ರಕ್ತ ಸುರಿತಿರೋದನ್ನ ನೋಡಿ ಗೋಪಾಲ್ ಅವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಊರಿನಿಂದ ಆಸ್ಪತ್ರೆಗೆ ತುಂಬಾ ದೂರವಿತ್ತು. ಅಯ್ಯೋ ದೇವ್ರೆ, ಇನ್ನು ಎಷ್ಟೊತ್ತಾಗತ್ತೆ? ರಮ, ಇನ್ನೇನು ಆಸ್ಪತ್ರೆ ತಲುಪಿಡ್ತೀವಿ. ಮೂರ್ ಗಂಟೆವರೆಗೂ ಓಡಿಸಿದ ನಂತರ ಗೋಪಾಲ್ ಆಸ್ಪತ್ರೆ ತಲುಪ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅವನ ಹೆಂಡತಿ ನರಳ್ತಾ ನರಳ್ತಾ ಸತ್ತೋಗ್ತಾಳೆ. ರಮ ಎದ್ದೇಳು, ರಮ ಎದ್ದೇಳು, ಏನಾದ್ರೂ ಮಾತಾಡು ರಮ, ರಮ ಎದ್ದೇಳು, ರಮ, ರಮ ಈ ತರ ಸುಮ್ನಾಗ್ಬೇಡ. ಡಾಕ್ಟ್ರೆ, ಡಾಕ್ಟ್ರೆ, ಇಲ್ಲಿ ನೋಡಿ, ನನ್ನ ಹೆಂಡತಿ ಕಂಡ್ಬಿಡ್ತಾ ಇಲ್ಲ. ಇವಾಗ್ಲೇ ನೋಡ್ತೀನಿ. ನನ್ನ ಹೆಂಡತಿ ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನಿನ್ನೆ ರಾತ್ರಿ ನಾವು ಇಬ್ರು ಸೇರ್ಕೊಂಡು ಬುಟ್ಟಿ ಹಣಿತಾ ಇದ್ವಿ, ಅಷ್ಟೊತ್ತಿಗೆ ಇವಳು ಕೈ ಕುಯ್ದೋಯ್ತು. ಏನಾಯ್ತು ಸರ್? ನನಗೆ ಹೇಳೋದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ, ನಿಮ್ಮ ಹೆಂಡತಿ ಇವಾಗ ತೀರೋಗಿದ್ದಾಳೆ. ಇಲ್ಲ, ಹೀಗಾಗಕ್ಕೆ ಸಾಧ್ಯನೇ ಇಲ್ಲ. ರಮ, ರಮ ಎದ್ದೇಳು, ರಮ ನನ್ನ ಜೊತೆ ಮಾತಾಡು, ರಮ ಎದ್ದೇಳು, ಎದ್ದೇಳು ರಮ, ಎದ್ದೇಳು. ಸಮಾಧಾನ ಮಾಡ್ಕೊಳ್ಳಿ, ನೀವಿನ್ನು ತುಂಬಾ ಕೆಲಸ ಮಾಡಕ್ಕಿದೆ. ಈ ತರ ಅವನ ಕಣ್ಣ ಎದುರುಗಡೆನೆ ಹೆಂಡತಿ ಸತ್ತಿರೋದನ್ನ ನೋಡಿ ಗೋಪಾಲ್ ತುಂಬಾನೇ ಕುಗ್ಗೋಗಿದ್ದ. ಒಂದಿನ ಗೋಪಾಲ್ ತನ್ನ ಮನೆಯಲ್ಲೇ ಕೂತ್ಕೊಂಡು ಅವನ ಹೆಂಡತಿ ಹೇಳಿರುವ ಮಾತುಗಳನ್ನ ಮೆಲುಕಾಕ್ತಾ ಇದ್ದ. ಅದೇ ಸಮಯಕ್ಕೆ, ರಮ, ರಮ, ನೀನ್ ನನ್ ಬಿಟ್ಟು ಹೋಗ್ಬಿಟ್ಟಿಯ, ನಾನಿವಾಗ ಹೇಗ್ ಬದುಕೋದು? ನೀನಿಲ್ದೆ ನಾನ್ ಹೇಗ್ ಬದುಕೋದು? ರಮ, ರಮ, ನೀನಿಲ್ದೆ ನಾನ್ ಹೇಗ್ ಬದುಕ್ತೀನಿ ಅಂತ ಒಂದ್ಸಲನು ಯೋಚನೆ ಮಾಡ್ಲಿಲ್ವಾ? ಹೇಗ್ ನಾನು ನೀ ತರ ಬಿಟ್ಟು ಹೋಗ್ತೀಯಾ ನೀನು? ನೀವ್ ಇಷ್ಟೊಂದ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಜೀವನ ಅಂದ್ರೆ ಯಾವಾಗ್ಲೂ ಯಾರ ಜೊತೆಲ್ಲೂ ಇರ್ಲೇಬೇಕು ಅಂತಿಲ್ಲ. ಜೀವನನ ಜೀವಿಸೋದಕ್ಕೆ ಏನಾದ್ರೂ ಒಂದು ಉದ್ದೇಶ ಇರ್ಬೇಕು. ನಾವೆಲ್ಲರೂ ಒಬ್ಬಂಟಿಯಾಗಿ ಬಂದಿದ್ದು ಈ ಜಗತ್ತಿಗೆ, ಮತ್ತೆ ಒಬ್ಬಂಟಿಯಾಗಿ ಹೋಗ್ಬೇಕು, ಮತ್ತೆ ನಾವು ಮಾಡಿದ ಕೆಲ್ಸ ಮಾತ್ರ ಉಳಿಯತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ ರಮ. ನೀನು ಎಲ್ಲಿ ಹೋದೆ ರಮ? ನೀನು ಎಲ್ಲಿ ಹೋದೆ ರಮ? ರಮ ಎಲ್ಲಿ ಹೋದೆ? ರಮ ಎಲ್ಲಿ ಹೋದೆ ರಮ? ಇದನ್ನೇ ಹೇಳಕ್ ಬಂದ್ಯಾ ನೀನು? ರಮ ಎಲ್ಲಿ ಹೋದೆ ನೀನು? ಆದ್ರೆ ಇವಾಗ ನಾನು ಏನ್ ಮಾಡ್ಲಿ? ಜೀವನನ ಜೀವಿಸೋದಕ್ಕೆ ಏನಾದ್ರೂ ಒಂದು ಉದ್ದೇಶ ಇರ್ಬೇಕು. ಹಾ, ನನಗೆ ಗೊತ್ತಾಯ್ತು. ನಮ್ ಮನೆಯಿಂದ ಆಸ್ಪತ್ರೆಗೆ ತುಂಬಾ ದೂರ ಇದೆ. ಒಂದ್ ವೇಳೆ ನಮ್ಮೂರಲ್ಲೇ ಆಸ್ಪತ್ರೆ ಇದ್ದಿದ್ರೆ ರಮ ಇವತ್ತು ನನ್ ಜೊತೆಗಿರ್ತಾ ಇದ್ಲು, ರಮ ಬದುಕಿರ್ತಾ ಇದ್ಲು. ನಾನ್ ಹಗಲು ರಾತ್ರಿ ಕಷ್ಟಪಟ್ಟು ಈ ಊರಲ್ಲಿ ಆಸ್ಪತ್ರೆ ತೆರೆದೇ ತೆರಿತೀನಿ. ಕೆಲವು ದಿನಗಳ ನಂತರ ಗೋಪಾಲ್ ತನ್ನ ಬುಟ್ಟಿಯನ್ನ ಮಾರೋದಕ್ಕೆ ಊರಿನ ಮಾರುಕಟ್ಟೆಗೆ ಬರ್ತಾನೆ. ಗೋಪಾಲ್ನ ಅಂಗಡಿಯ ಮುಂದೆ ಅದೇ ಸಮಯಕ್ಕೆ ಜಮೀನ್ದಾರ ಬರ್ತಾನೆ. ಅರೆ ಗೋಪಾಲ್, ಇಷ್ಟೆಲ್ಲ ಬುಟ್ಟಿಗಳ ಆರ್ಡರ್ ತಗೊಂಡು ನೀನ್ ಕಣ್ಮರೆ ಆಗ್ಬಿಟ್ಟಿದ್ದೆ, ಎಲ್ಲಿಗೆ ಹೋಗಿದ್ದೆ ನೀನು? ಸರ್, ನಾನ್ ನಿಮ್ ಬುಟ್ಟಿಗಳನ್ನ ರೆಡಿ ಮಾಡ್ತಾ ಇದ್ದೆ. ಮಾರನೇ ದಿನ ನಿಮ್ ಬುಟ್ಟಿನ ನಿಮಗ್ ಕೊಡ್ಬೇಕಿತ್ತು. ಅದೇ ಸಮಯಕ್ಕೆ ನನ್ನ ಹೆಂಡತಿ ನನ್ನನ್ನ ಬಿಟ್ಟು ಹೋದ್ಲು, ಅಂದ್ರೆ ತೀರ್ ಹೋದ್ಲು. ಓಹೋ ಹೋ, ನೀನಂತೂ ಚಿಕ್ಕ ಮಗು ತರ ಅಳ್ತಾ ಇದ್ಯಾ. ಇಷ್ಟ ಅಳ್ಬೇಡ, ಸಮಾಧಾನ ಮಾಡ್ಕೋ. ಅಲ್ಲ ಗೋಪಾಲ್, ಇವಾಗ ನೀನು ಇನ್ನೊಂದ್ ಮದುವೆ ಮಾಡ್ಕೋ ಸರಿನಾ? ನನಗ್ ಯಾವ ಮದುವೆನೂ ಬೇಡ, ನಾನು ನನ್ನ ಜೀವನನ ನೋಡ್ಕೋತೀನಿ.
ಏನಾದ್ರೂ ಕೊಡ್ಬೇಕು ಅಂತಿದ್ರೆ ನೀವ್ ನನಗೆ ಆಶೀರ್ವಾದ ನೀಡಿ, ನನ್ನ ಕೆಲಸದಲ್ಲಿ ಯಶಸ್ಸು ಸಿಗ್ಲಿ ಅಂತ ಹೇಳಿ. ಸರಿ, ನನ್ನ ಆಶೀರ್ವಾದ ಸದಾ ನಿನ್ ಮೇಲೆ ಇರುತ್ತೆ. ಇನ್ನು ಒಂದ್ ಬುಟ್ಟಿನೂ ರೆಡಿ ಆಗಿಲ್ವಾ? ಇದೆ ಅಲ್ವಾ, ಆ ಬುಟ್ಟಿ ಎಲ್ಲ ರೆಡಿ ಆಗಿದೆ. ಮೊನೀರ್ ಅವ್ರೆ, ಒಂದ್ ಗಾಡಿ ತರಿಸಿ. ನಾನ್ ತರಿಸ್ತಾ ಇದೀನಿ ಜಮೀನ್ದಾರರೇ, ಅಲ್ಲೋಡಿ ಬರ್ತಾ ಇದೆ. ಇವತ್ ಎಲ್ಲಾರು ಇವ್ ನಮ್ ಬುಟ್ಟಿನ ರೆಡಿ ಮಾಡಿಲ್ಲ ಅಂದಿದ್ರೆ ನಾವ್ ಎಲ್ಲ ಬುಟ್ಟಿಯನ್ನು ತಗೊಂಡ್ ಹೋಗ್ತಾ ಇದ್ವಿ ಅಲ್ವಾ? ಹೇಳಿ ಹೇಳಿ. ಜಮೀನ್ದಾರರು ಆ ಬುಟ್ಟಿಯ ಎಲ್ಲ ಹಣವನ್ನ ಗೋಪಾಲ್ನ ಕೈಗೆ ಇಡ್ತಾರೆ. ಅದೇ ಸಮಯಕ್ಕೆ ಗೋಪಾಲ್ನ ಅಂಗಡಿಯ ಮುಂದೆ ಒಬ್ಬ ಹುಡುಗ ಬರ್ತಾನೆ. ಆ ಹುಡುಗನ ಹೆಸರು ಸುನೀಲ್. ಅಂಕಲ್, ನನಗೆ 2 ರೂಪಾಯಿ ಕೊಡ್ತೀರಾ? ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ನಾನು ಏನಾದ್ರೂ ತಿನ್ಬೇಕು. ತಗೊಳಪ್ಪ. ಮತ್ತೆ ಮಾರನೇ ದಿನ ಅದೇ ಹುಡುಗ ಗೋಪಾಲನ ಅಂಗಡಿಯ ಮುಂದೆ ಬರ್ತಾನೆ. ಮತ್ತೆ ಅವನು ಹಣ ಕೇಳ್ತಾನೆ ಹಾಗೂ ಗೋಪಾಲ್ ಅವನಿಗೆ 2 ರೂಪಾಯಿ ಕೊಡ್ತಾನೆ. ಆಮೇಲೆ ಆ ಹುಡುಗ ಪ್ರತಿದಿನ ಆ ಅಂಗಡಿ ಹತ್ರ ಬರಕ್ ಶುರು ಮಾಡ್ತಾನೆ. ಒಂದಿನ ಗೋಪಾಲ್ ಅವನ ಹತ್ರ ಕೇಳ್ತಾನೆ, ಆ ಮಗು ನನಗೊಂದ್ ಮಾತು ಹೇಳು, ನೀನ್ ನನ್ನ ಹತ್ರ ಬಂದು ಪ್ರತಿದಿನ 2 ರೂಪಾಯಿ ತಗೊಂಡ್ ಹೋಗ್ತೀಯಲ್ಲ, ಇದ್ರಿಂದ ನಿನ್ ಹೊಟ್ಟೆ ತುಂಬುತ್ತಾ? ಹೊಟ್ಟೆ ಅಂತೂ ತುಂಬಲ್ಲ, ಆದ್ರೆ ನನಗೆ ಅಪ್ಪ ಅಮ್ಮ ಯಾರು ಇಲ್ವಲ್ಲ, ಅದಕ್ಕೆ ಭಿಕ್ಷೆ ಬೇಡಿನೇ ನನ್ ಜೀವನ ನಡೆಸ್ಬೇಕು. ಇದು ಬಿಟ್ಟು ಬೇರೆ ದಾರಿ ಇಲ್ಲ. ನೋಡು ಮಗು, ಆ ದೇವ್ರು ನಮಗೆ ಕೆಲ್ಸ ಮಾಡಕಂತ 2 ಕೈ ಕೊಟ್ಟಿದ್ದಾನೆ. ಅದಕ್ಕೆ ಇನ್ಮೇಲಿಂದ ನೀನು ನನ್ ಜೊತೆ ಬಂದು ಕೂತ್ಕೋ ಹಾಗೂ ಕೆಲ್ಸ ಮಾಡು, ಇದ್ರಿಂದ ನೀನ್ ನಿನ್ ಜೀವನನ ರೂಪಿಸ್ಕೋ. ಓ ಅಂಕಲ್, ನೀ ಇದಂತೂ ತುಂಬಾ ಒಳ್ಳೇದಾಯ್ತು ಅಂಕಲ್. ಇನ್ಮೇಲಿಂದ ನಾನು ನಿಮ್ ಜೊತೆನೆ ಕೂತ್ಕೊಂಡು ನನ್ ಕೆಲ್ಸ ಮಾಡ್ತೀನಿ ಹಾಗೂ ನನ್ ಜೀವನ ನೋಡ್ಕೋತೀನಿ. ಸರಿ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ನಾನ್ ಒಂದು ಬುಟ್ಟಿನ ತಯಾರ್ ಮಾಡ್ದೆ ನೋಡಿ ಇಲ್ಲಿ. ಓ, ನಿನ್ ಬುಟ್ಟಿ ಹಣಿ ಅದನ್ನ ಕಲ್ತ್ ಬಿಟ್ಟೆ. ನಾನ್ ಇಷ್ಟೊತ್ತು ತಗೊಂಡು ಒಂದೇ ಬುಟ್ಟಿ ಮಾಡಿದೀನಿ, ನೀವ್ ನೋಡಿದ್ರೆ 5 ಬುಟ್ಟಿ ಹಣದಿದ್ದೀರಾ. ಇವಾಗ ನೋಡಿ, ನೀವ್ 6ನೇ ಬುಟ್ಟಿನ ಹಣಿಯೋದಕ್ಕೆ ಶುರು ಕೂಡ ಮಾಡಿದ್ರಿ. ಹೆದ್ರು ಬೇಡ, ನೀನು ಕೂಡ ನಂತರನೆ ಬೇಗ ಬೇಗನೆ ಬುಟ್ಟಿ ಹಣಿಯೋದನ್ನ ಕಲಿತೀಯ. ಇವಾಗ ಒಂದು ಕೆಲ್ಸ ಮಾಡೋಣ, ಊಟ ಮಾಡಿ ಮಲಗ್ಬಿಡೋಣ. ಇದೇ ತರ ಗೋಪಾಲ್ನ ಜೀವನ ಸುನಿಲ್ ಜೊತೆಗೆ ಚೆನ್ನಾಗಿ ಸಾಗ್ತಾ ಇತ್ತು. ನಿಧಾನವಾಗಿ ಸುನಿಲ್ ಕೂಡ ಬುಟ್ಟಿ ಹಣಿಯೋದನ್ನ ಕಲ್ತು ಬಿಡ್ತಾನೆ. ಒಂದಿನ ಗೋಪಾಲ್ ಸುನಿಲ್ ಜೊತೆಗೆ ಬಿದ್ರನ ಕಡಿಯೋದಕ್ಕೆ ಕಾಡಿಗೆ ಹೋಗ್ತಾ ಇರ್ತಾನೆ. ನೋಡು ಮಗು, ನಮಗೆ ದೊಡ್ಡ ಆರ್ಡರ್ ಸಿಕ್ಕಿದೆ, ಅದಕ್ಕೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಬುಟ್ಟಿನ ಹಣಿಬೇಕು. ಸರಿ ಅಂಕಲ್, ಮನೆಗೆ ಹೋಗಿ ನನ್ನ ಕೆಲಸ ಶುರು ಮಾಡ್ತೀನಿ. ಏನಾಯ್ತು ಅಂಕಲ್? ನಂಗನ್ಸುತ್ತೆ ನನ್ ಕಾಲ್ ಮುರಿದೋಗಿದೆ, ಇನ್ ನನಗೆ ನಡಿಯಕ್ ಆಗಲ್ಲ ಅನ್ಸುತ್ತೆ. ನೀವ್ ಹೆದರಬೇಡಿ ಅಂಕಲ್, ನಾನ್ ಇವಾಗ್ಲೇ ಹೋಗಿ ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ಆಯ್ತು ಆಯ್ತು. ನಂತರ ಗೋಪಾಲ್ ಅನ್ನ ಸುನಿಲ್ ಎತ್ಕೊಂಡು ಮನೆಗ್ ಬರ್ತಾನೆ. ನಂತರ ಡಾಕ್ಟರ್ ತನ್ನ ಟ್ರೀಟ್ಮೆಂಟ್ ಶುರು ಮಾಡ್ತಾನೆ. ಇವಾಗ ನಾನು ಪ್ಲಾಸ್ಟರ್ ಹಾಕಿದ್ದೀನಿ, ನೀನು ವಿಶ್ರಾಂತಿ ತಗೋಬೇಕು ಹಾಗೂ ಔಷಧಿಯನ್ನ ಸರಿಯಾದ ಸಮಯಕ್ಕೆ ತಗೋಬೇಕು. ಆದ್ರೆ ನಾನು ನನ್ನ ಕೆಲ್ಸದ ದುಡ್ಡು ನಾ ಮುಂಚೆನೆ ತಗೊಂಡಿದ್ದೀನಿ ಡಾಕ್ಟ್ರೆ, ಇವಾಗ ನಾನ್ ಕೆಲ್ಸ ಮಾಡಿಲ್ಲ ಅಂದ್ರೆ ಬೇರೆ ಯಾರ್ ಮಾಡ್ತಾರೆ? ನೀವ್ ಹೆದರಬೇಡಿ ಅಂಕಲ್, ನಾನ್ ಇದೀನಲ್ವಾ. ಆದ್ರೆ ಈ ಕೆಲ್ಸನೆಲ್ಲ ನೀನ್ ಒಬ್ನೇ ಹೇಗೆ? ಅದನ್ನೆಲ್ಲ ನೀವು ನನಗ್ ಬಿಡಿ. ಬುಟ್ಟಿ ತಗೊಂಡೋಗಿ ಬುಟ್ಟಿ, 10 ರೂಪಾಯಿಗೆ 1, 20 ರೂಪಾಯಿಗೆ 3. ಬನ್ನಿ, ತುಂಬಾ ಚೆನ್ನಾಗಿರೋ ಬುಟ್ಟಿ, ಬನ್ನಿ ಬನ್ನಿ, ಗಟ್ಟಿಯಾದ ಬುಟ್ಟಿ. ಅಪ್ಪ, ಗೋಪಾಲ ಅಣ್ಣಂಗೆ ಏನಾಯ್ತು? ಅವ್ರ ಕಾಲ್ ಮುರಿದೋಗಿದೆ, ಅದಕ್ಕೆ ನಾನು ಬುಟ್ಟಿ ಮಾರೋದಕ್ಕೆ ಕೂತಿದ್ದೀನಿ. ಸರಿ, ನನಗೆ 3 ಬುಟ್ಟಿ ಕೊಡಿ. ಹಾ ತಗೊಳ್ಳಿ, ಕೊಡಿ, 20 ರೂಪಾಯಿ ಕೊಡಿ. ಬುಟ್ಟಿ ತಗೊಂಡೋಗಿ ಬುಟ್ಟಿ, ಗಟ್ಟಿಯಾದ ಬುಟ್ಟಿ. ಗೋಪಾಲ್ ಎಲ್ಲೋದ? ಅವ್ರ ಕಾಲ್ ಮುರಿದೋಗಿದೆ, ಅದಕ್ಕೆ ಅವರು ವಿಶ್ರಾಂತಿ ಪಡ್ಕೋತಾ ಇದ್ದಾರೆ. ಹೇಳಿ, ಏನ್ ಬೇಕು ನಿಮಗೆ? ನಿಮಗೆ ಏನ್ ಬೇಕೋ ನನಗೆ ಹೇಳಿ, ನಾನು ಅದನ್ನೆಲ್ಲ ಮಾಡ್ಕೊಡ್ತೀನಿ. ನನಗೆ 20 ಬುಟ್ಟಿ ಬೇಕಾಗಿತ್ತು. ಅಷ್ಟು ಬುಟ್ಟಿ ಅಂತೂ ಇಲ್ಲ, ಆದ್ರೆ ನಾನ್ ನಿಮಗೆ 3 ಬುಟ್ಟಿ ಕೊಡ್ತೀನಿ. 3 ಬುಟ್ಟಿ ತಗೊಂಡು ನಾನೇನ್ ಮಾಡ್ಲಿ? ನನಗೆ 1 ವಾರ ಟೈಮ್ ಕೊಡಿ, ನಾನ್ ನಿಮಗೆ 70 ಬುಟ್ಟಿನ ತಯಾರು ಮಾಡಿ ಕೊಡ್ತೀನಿ. ಅಷ್ಟೆಲ್ಲ ಟೈಮ್ ನನ್ನ ಹತ್ರ ಇಲ್ಲ, 2 ದಿನದಲ್ಲಿ ಮಾಡಕ್ ಆಗುತ್ತೆ ಅಂದ್ರೆ ಮಾಡ್ಕೊಡು ನನಗೆ. ಅದು ಕೂಡ 20 ಅಂದ್ರೆ 20. ಸರಿ, ನೀವು ನನಗೆ ಸ್ವಲ್ಪ ಹಣನ ಕೊಡಿ, ನಾನ್ ನಿಮಗೆ 2 ದಿನದಲ್ಲಿ ಎಲ್ಲ ಬುಟ್ಟಿನ ತಯಾರು ಮಾಡಿ ಕೊಡ್ತೀನಿ. ಸರಿ, ಬೇಗ ಮಾಡ್ಕೊಡು.
ಇಷ್ಟನ್ನ ಹೇಳಿ ಜಮೀನ್ದಾರರು ಅಲ್ಲಿಂದ ಹೊರಟೋಗ್ತಾರೆ. ನಂತರ ಸುನಿಲ್ ಕೂಡ ಮನೆಗೆ ಬಂದು ಎಲ್ಲ ವಿಷಯವನ್ನ ಗೋಪಾಲನಿಗೆ ಹೇಳ್ತಾನೆ. ಇದ್ ಏನ್ ಮಾಡ್ಬಿಟ್ಟೆ ನೀನು ಮಗು, ಎರಡು ದಿನದಲ್ಲಿ ಅಷ್ಟೆಲ್ಲ ಆರ್ಡರ್ ನ ಹೇಗ್ ಮುಗಿಸ್ತೀಯಾ? ಅಷ್ಟು ಬುಟ್ಟಿನೆಲ್ಲ ನೀನ್ ಹೇಗ್ ಮಾಡ್ತೀಯಾ? ನನಗ್ ಕೆಲವರು ಗೆಳೆಯರಿದ್ದಾರೆ ಅಂಕಲ್, ನೀವೇನ್ ಚಿಂತೆ ಮಾಡ್ಬೇಡಿ, ನಾನೆಲ್ಲ ನೋಡ್ಕೋತೀನಿ. ನಾನು ಅವ್ರಿಗೆ ಹೇಳಿದೀನಿ, ಅವ್ರ ನನಗೆ ಸಹಾಯ ಮಾಡ್ತಾರೆ. ಆದ್ರೆ ಅವ್ರಿಗೆ ನಾವು ಕೆಲ್ಸ ಹೇಳ್ಕೊಡ್ಬೇಕು. ಅವ್ರ ಎಲ್ಲರೂ ಇವತ್ ರಾತ್ರಿ ನಮ್ ಮನೆಗೆ ಕೆಲ್ಸ ಕಲಿಯಕ್ ಬರ್ತಾ ಇದಾರೆ ಅಂಕಲ್. ನಾನು ಅವ್ರಿಗೆ ಹೇಳ್ಕೊಡ್ತೀನಿ, ನೀವ್ ಚಿಂತೆ ಮಾಡ್ಬೇಡಿ. ಅರೆ ವಾ, ನೀವೆಲ್ಲರೂ ಬಂದ್ಬಿಟ್ರಾ? ನೀವ್ ಇಷ್ಟೆಲ್ಲ ಹೇಳುದ್ಮೇಲೆ ನಾವು ಬರ್ದೇ ಇರೋಕಾಗುತ್ತಾ? ಹಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನಾನ್ ನಿಮ್ಗೆಲ್ಲರಿಗೂ ಕೆಲ್ಸ ಹೇಳ್ಕೊಡ್ತೀನಿ. ಇದೇ ತರ ಸುನಿಲ್ ತನ್ನ ಎಲ್ಲ ಸ್ನೇಹಿತರನ್ನ ಕೂರಿಸಿ ಅವರಿಗೆ ಬುಟ್ಟಿನ ಹೇಗ್ ಹಣಿಯೋದು ಅಂತ ಹೇಳಿ ಹೇಳ್ಕೊಡ್ತಾನೆ. ಹಾಗೂ ಅವರು ನಾಲ್ಕು ಜನ ಸೇರಿ ಎರಡು ದಿನದಲ್ಲಿ 20 ಬುಟ್ಟಿನ ತಯಾರು ಮಾಡ್ತಾರೆ. ಎರಡು ದಿನದ ನಂತರ ಸುನಿಲ್ ಆ ಬುಟ್ಟಿಯನ್ನ ಮಾರುಕಟ್ಟೆಯಲ್ಲಿ ಮಾರಕಂತ ಹೋಗ್ತಿರುವಾಗ ಗೋಪಾಲ ಹೇಳ್ತಾನೆ, ಸುನಿಲ್ ನಿನ್ ತರದ ಮಗು ಜನರಿಗ್ ಸಿಗೋದು ತುಂಬಾನೇ ಕಷ್ಟ. ಇನ್ನೇನ್ ಸ್ವಲ್ಪ ದಿನದಲ್ಲಿ ನಾನ್ ಸರಿಯಾಗಿ ಬಿಡ್ತೀನಿ, ನಂತರ ನೀವ್ ಎಲ್ಲರೂ ನನ್ನ ಅಂಗಡಿಯಲ್ಲೇ ಕೆಲ್ಸ ಮಾಡಿ. ನಿಮ್ ಎಲ್ಲರ ಕಾರಣದಿಂದ ನೋಡ್ತಾ ಇರಿ, ಒಂದಲ್ಲ ಒಂದಿನ ನಮ್ ಕನ್ಸು ನನಸಾಗುತ್ತೆ. ಖಂಡಿತ ಆಗುತ್ತೆ. ಮಾರನೇ ದಿನ ಬೆಳಗ್ಗೆ ಜಮೀನ್ದಾರರು ಬಂದು ಎಲ್ಲ ಬುಟ್ಟಿಯನ್ನ ತಗೊಂಡು ಹೋಗ್ತಾರೆ, ಜೊತೆಗೆ ಅವನಿಗೆ ಹಣವನ್ನ ಕೂಡ ಕೊಟ್ಟು ಹೋಗ್ತಾರೆ. ಸ್ವಲ್ಪ ದಿನದ ನಂತರ ಗೋಪಾಲ ಆ ನಾಲ್ಕು ಜನ ಜೊತೆಗೆ ಸೇರಿ ಚಿಕ್ಕ ಅಂಗಡಿಯನ್ನ ದೊಡ್ಡ ಅಂಗಡಿಯನ್ನಾಗಿ ಬದಲಾಯಿಸ್ತಾನೆ. ಅದಾದ ನಂತರ ಸುನಿಲ್ ಊರಿನಲ್ಲಿ ಒಂದು ದೊಡ್ಡ ಆಸ್ಪತ್ರೆಯನ್ನ ಕಟ್ಟಿಸ್ತಾನೆ. ಗೋಪಾಲ್ನ ಕನಸು ನನಸಾಗುತ್ತೆ.